ಎರಡು ವರ್ಷ, ಬರೋಬ್ಬರಿ ಎರಡು ವರ್ಷ. ಸಾಟಿ ಇಲ್ಲದ ಈ ಎರಡು ವರ್ಷದಲ್ಲಿ ಸಾಧನೆ ಅಪಾರ. ಸತತ ಪರಿಶ್ರಮದಿಂದ ಮೈಸೂರು ಮೂಲದ ಯು ಡಿಜಿಟಲ್ ಸಂಸ್ಥೆ ಎರಡು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದೆ. ರಾಜ್ಯದ ಮೊದಲ ಮಲ್ಟಿ ಸರ್ವಿಸ್ ಆಪರೇಟರ್ ಯು ಡಿಜಿಟಲ್ ಸಂಸ್ಥೆಗೆ ಎರಡು ವರ್ಷದ ಸಂಭ್ರಮ. ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ವೀಕ್ಷಕರನ್ನು ತಲುಪುವ ಮೂಲಕ ಕೇಬಲ್ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಈಗಾಗಲೇ ಯು ಡಿಜಿಟಲ್ 12 ಜಿಲ್ಲೆಗಳಲ್ಲಿ ಉತ್ತಮ ಗುಣಮಟ್ಟದ ಸೇವೆ ನೀಡುವ ಮೂಲಕ ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೀಗೆ ಯು ಡಿಜಿಟಲ್ ಸಂಸ್ಥೆ ಎರಡು ವರ್ಷ ಪೂರೈಸಿದ ಸಂಭ್ರಮಕ್ಕೆ ಮೈಸೂರಿನಲ್ಲಿ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನ್ಯೂಸ್ ಫಸ್ಟ್ ಸಿಇಒ ಎಸ್ ರವಿಕುಮಾರ್, ಪಬ್ಲಿಕ್ ಟಿವಿ ಮುಖ್ಯಸ್ಥ ಹೆಚ್ ಆರ್ ರಂಗನಾಥ್, ಕನ್ನಡಪ್ರಭ ಪ್ರಧಾನ ಸಂಪಾದಕ ರವಿ ಹೆಗಡೆ, ಶಾಸಕರಾದ ತನ್ವೀರ್ ಸೇಠ್, ಎಲ್ ನಾಗೇಂದ್ರ ಸೇರಿದಂತೆ ಹಲವು ಗಣ್ಯರು ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಇದೇ ವೇಳೆ ನ್ಯೂಸ್ ಫಸ್ಟ್ ಸೀನಿಯರ್ ಆಂಕರ್ ಹಾಗೂ ಮೆಟ್ರೋ ಬ್ಯೂರೋ ಮುಖ್ಯಸ್ಥ ನಿಖಿಲ್ ಜೋಶಿ ಸೇರಿದಂತೆ ವಿವಿಧ ಸುದ್ದಿವಾಹಿನಿಗಳ ಆಂಕರ್ಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನ್ಯೂಸ್ ಫಸ್ಟ್ ಸಿಇಒ ಎಸ್ ರವಿಕುಮಾರ್, ನಾನು ಮೊದಲ ವರ್ಷ ಬಂದಾಗ 1 ಲಕ್ಷ ಇದ್ದ ಸೆಟ್ಅಪ್ ಬಾಕ್ಸ್ ಇಂದು 3 ಲಕ್ಷಕ್ಕೆ ಏರಿದೆ. ಕರ್ನಾಟಕದ ಬಹುತೇಕ ಭಾಗವನ್ನ ಯು ಡಿಜಿಟಲ್ ಆವರಿಸಿದೆ. ಯಾವುದೇ ಸಂಸ್ಥೆ ಬೆಳಿಬೇಕು ಅಂದ್ರೆ ಟೀಮ್ ವರ್ಕ್ ಮುಖ್ಯ. ಹೆಬ್ಬಾಳು ಮಂಜು ಅವರ ತಂಡದ ಪರಿಶ್ರಮದಿಂದ ಇಂದು ಯು ಡಿಜಿಟಲ್ ಯಶಸ್ಸು ಕಂಡಿದೆ ಅಂತ ಹೇಳಿದ್ರು. ನಾನು ಮೊದಲನೇ ವರ್ಷ ಈ ಕಾರ್ಯಕ್ರಮಕ್ಕೆ ಫಸ್ಟ್ ಆನಿವರ್ಸರಿಗೆ ನಾನು ಬಂದಿದ್ದೆ. ಆಗ ಸೆಟ್ ಆಫ್ ಬಾಕ್ಸಸ್ ಯು ಡಿಜಿಟಲ್ದು ಇದ್ದಿದ್ದು 1 ಲಕ್ಷ ಪ್ಲಸ್. ಇದು ಎರಡನೇ ವರ್ಷ, ಸೆಕೆಂಡ್ ಆನಿವರ್ಸರಿಗೆ ಇವತ್ತು ಬಂದಿದ್ದೀನಿ. ಆದರೆ ಸೆಟ್ ಆಫ್ ಬಾಕ್ಸಸ್ ಸಂಖ್ಯೆ 3 ಲಕ್ಷ ಮತ್ತೆ 12 ಜಿಲ್ಲೆಗಿಂತ ಹೆಚ್ಚು ಪ್ರದೇಶಗಳಲ್ಲಿ ಜಿಲ್ಲೆಗಳಲ್ಲಿ ಇವತ್ತು ಯು ಡಿಜಿಟಲ್ ನೆಟ್ವರ್ಕ್ ತಲುಪಿದೆ ಅಂದರೆ ಅದು ಸುಲಭದ ಮಾತಲ್ಲ. ಅದಕ್ಕೆ ಕಾರಣಕರ್ತರು ಮಂಜು ಮತ್ತೆ ಅವರ ಟೀಮು ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕೇಬಲ್ ಆಪರೇಟರ್ಸ್. ಬಳಿಕ ಪಬ್ಲಿಕ್ ಟಿವಿ ಮುಖ್ಯಸ್ಥ ಹೆಚ್ ಆರ್ ರಂಗನಾಥ್ ಹಾಗೂ ಕನ್ನಡಪ್ರಭ ಪ್ರಧಾನ ಸಂಪಾದಕ ರವಿ ಹೆಗಡೆ ಅವರು ಮಾತನಾಡಿ, ಕಠಿಣ ಪರಿಶ್ರಮದಿಂದ ಯು ಡಿಜಿಟಲ್ ದೊಡ್ಡ ಸಾಧನೆ ಮಾಡಿದೆ. ತಂತ್ರಜ್ಞಾನದ ಹಾವಳಿ ನಡುವೆ ಡಿಜಿಟಲ್ ಕ್ಷೇತ್ರಗಳನ್ನು ಕಾಪಾಡಿಕೊಳ್ಳುವುದು ಸವಾಲಿನ ವಿಚಾರ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಮುನ್ನುಗ್ಗಬೇಕಿದೆ ಅಂತ ಸಲಹೆ ನೀಡಿದ್ರು. ಮಂಜು ಹೋಗಬಹುದಾದ ದಾರಿಯಲ್ಲಿ ಮಂಜು ನಮ್ಮಗಳಿಂದ ನಿಮಗೆ ತೊಂದರೆ ಆದಂಗೆ ನಾವು ನೋಡ್ಕೋತೀವಿ, ನಮ್ಮಿಂದ ತೊಂದರೆ ಆಗ್ದಂಗೆ ಅಂತೂ ನೋಡ್ಕೋತೀವಿ. ಆದರೆ ಹುಲಿಸಿಂಹಗಳನ್ನು ಎದುರಿಸೋ ಕೆಲಸ ನೀವೇ ಮಾಡಬೇಕು. ಎರಡೇ ವರ್ಷದಲ್ಲಿ ನೀವು ಅರ್ಧ ರಾಜ್ಯ ಗೆದ್ದುಬಿಟ್ಟಿದ್ದೀರಿ. ಈಗ ಎರಡೇ ವರ್ಷದಲ್ಲಿ ಇಷ್ಟು ಜಿಲ್ಲೆಗಳನ್ನು ಗೆದ್ಕೊಂಡು ಬಂದಿದ್ದೀರಿ ನೀವು. 3 ಲಕ್ಷ ಬಾಕ್ಸ್ ಅಂತ ಆಗಿದೆ, ಕಡಿಮೆ ಅಲ್ಲ. ಇದನ್ನ ಇನ್ನು ಈಗ 3ನೇ ವರ್ಷ ಪ್ರಾರಂಭ ಆಗುತ್ತೆ, 4ನೇ ವರ್ಷ ಆಗುತ್ತೆ. ನನಗೆ 100% ಕಾನ್ಫಿಡೆನ್ಸ್ ಇದೆ, ಸ್ಪೀಡಲ್ಲಿ ನೀವು ಹೋದ್ರೆ ಮುಂದಿನ ವರ್ಷನೇ ನೀವು ಇಡೀ ರಾಜ್ಯದಲ್ಲಿ ಕಾಣಿಸ್ತೀರಾ. ಇನ್ನು ಕೇವಲ 2ನೇ ವರ್ಷದಲ್ಲಿ ಸಾಧನೆಯ ದಾಪುಗಾಲು ಹಾಕಿದ ಬಗ್ಗೆ ಯು ಡಿಜಿಟಲ್ ಸಂಸ್ಥೆಯ ಮುಖ್ಯಸ್ಥ ಹೆಬ್ಬಾಳು ಮಂಜು ಸಂತಸ ಹಂಚಿಕೊಂಡಿದ್ದು ಹೀಗೆ. ಈ ದಿನ ನಾವು ಯು ಡಿಜಿಟಲ್ ನ 2ನೇ ಆನಿವರ್ಸರಿ ಆಚರಿಸ್ಕೊಳ್ತಾ ಇದ್ದೀವಿ. ಈ ಏನು 2ನೇ ವರ್ಷ ನಾವು ಆಚರಿಸ್ಕೊಳ್ತಾ ಇದ್ದೀವಿ, ಇದರ ಸಕ್ಸಸ್ ನಮ್ಮ ಕೇಬಲ್ ಆಪರೇಟರ್. ಈ 2 ವರ್ಷದಿಂದ ನಮ್ಮ ಕೇಬಲ್ ಆಪರೇಟರ್ ಏನು ಮನೆ ಮನೆಗೆ ಹೋಗಿ ಕೇಬಲ್ ಸೆಟ್ಅಪ್ ಬಾಕ್ಸ್ ಸರ್ವಿಸ್ ಕೊಟ್ಟಿದ್ದಾರೆ, ಈ 2ನೇ ವರ್ಷದ ಅಚೀವ್ಮೆಂಟ್ ಅದು. ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿಖಿಲ್ ಜೋಶಿ, ಈ ಒಂದು ಸನ್ಮಾನ ಇಡೀ ನ್ಯೂಸ್ ಫಸ್ಟ್ ತಂಡಕ್ಕೆ ಸಂದ ಗೌರವ ಅಂತ ಹೇಳಿದ್ರು. ಮತ್ತೆ ನನಗೆ ನಾನೊಬ್ಬನಿಗೆ ಅಲ್ಲ, ನನ್ನ ಸಹಯೋಗಿಗಳು ಬೇರೆ ಬೇರೆ ಚಾನೆಲ್ ನಲ್ಲಿ ಇರುವಂತ ನಿರೂಪಕರು ಅವರ ಜೊತೆನೆ ನನ್ನನ್ನು ಗುರುತಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ಅತಿ ದೊಡ್ಡ ಎನ್ಕರೇಜ್ಮೆಂಟ್ ನನಗೆ. ಆಬ್ವಿಯಸ್ಲಿ ನ್ಯೂಸ್ ಫಸ್ಟ್ ಅಲ್ಲಿ ಇರುವಂತ ಎಲ್ರಿಗೂ, ತಿಮ್ಮೇಗೌಡರೆ ನಿಮ್ಮನ್ನು ಸೇರಿಸಿ ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇವತ್ತು ಇಲ್ಲಿ ನನ್ನನ್ನು ಗುರುತಿಸಬೇಕು ಅಂದ್ರೆ ನಿಮ್ಮೆಲ್ಲರ ಪಾತ್ರ ಕೂಡ ಅದರಲ್ಲಿದೆ.
ನಡುವೆ ಒಟಿಟಿ ಪ್ಲಾಟ್ಫಾರ್ಮ್ಗೂ ಕಾಲಿಟ್ಟಿದ್ದು ಯು ಡಿಜಿಟಲ್ ಆಪ್ ಅನ್ನ ಲಾಂಚ್ ಮಾಡಲಾಯಿತು. ಒಟ್ಟಿನಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ವೀಕ್ಷಕರನ್ನ ತಲುಪುವ ಮೂಲಕ ಕೇಬಲ್ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸಿರುವ ಯು ಡಿಜಿಟಲ್ ತನ್ನ ಸೇವೆಯನ್ನ ಇನ್ನಷ್ಟು ವಿಸ್ತರಿಸಲಿ ಅನ್ನೋದು ನಮ್ಮ ಹಾರೈಕೆ. ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ ಫಸ್ಟ್, ಮೈಸೂರು.